फ्रेंड्स इवत्तिन वीडियोदल्ली नानु निमगे तिळिसिरुव माहिति यावुदप्प अंतंद्रे प्रधानमंत्री किसान सम्मान निधि योजने के संबंध पट्टंते होस बेनिफिशियरी लिस्ट अन्नु बिडुगडे माडलागिदे अंद्रे होस ओंदु फला अनुभविगळ पट्टियन्नु बिडुगडे माडिरुवंतद्दु अंद्रे ई ओंदु होस बेनिफिशियरी लिस्ट एनिदे अथवा फला अनुभविगळ पट्टि एनिदे ई ओंदु लिस्ट नल्लि रैतर हेसरु याव रैतर हेसरु इरुत्ते आ ओंदु रैतरिगे ई बारी एप्रिल फर्स्ट वीक नल्लि 11ने कंतिन हण बरोदु पक्का ग्यारंटी अंद्रे ई ओंदु होसदागि बंदिरुवंत बेनिफिशियरी लिस्ट एनिदे ई लिस्ट नल्लि ಏನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ರೈತರು ಅಂದ್ರೆ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಸೆಲೆಕ್ಟ್ ಆದಂತ ರೈತರ ಹೆಸರು ಕೂಡ ಇರುತ್ತೆ ಅದರ ಜೊತೆಗೆ 11ನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಎಲಿಜಿಬಿಲಿಟಿ ಅನ್ನ ಯಾರು ಹೊಂದಿರ್ತಾರೆ ಆ ಒಂದು ರೈತರ ಹೆಸರು ಕೂಡ ಇರುತ್ತೆ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಹೊಸದಾಗಿ ಬಂದಿರುವಂತ ಹೊಸ ಬೆನಿಫಿಷರಿ ಲಿಸ್ಟ್ ನಲ್ಲಿ ಯಾರ್ಯಾರು ಹೆಸರು ಇದೆ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದೀನಿ ಹೌದು ಫ್ರೆಂಡ್ಸ್ ಇದೊಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂದ್ರೆ ಇದೀಗ ಬಂದಿರುವಂತ ಒಂದು ಹೊಸ ಬೆನಿಫಿಷರಿ ಲಿಸ್ಟ್ನ ಒಂದು ಅಪ್ಡೇಟ್ ಆಗಿದೆ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಈ ಒಂದು ಹೊಸದಾಗಿ ಬಂದಿರುವಂತ ಬೆನಿಫಿಷರಿ ಲಿಸ್ಟ್ ಅನ್ನು ಚೆಕ್ ಮಾಡಬೇಕಾದ್ರೆ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಳ್ಳಿ ಅಂದ್ರೆ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಬಹುದು ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರಬಹುದು ರೈಟ್ ಸೈಡ್ ಗೆ ಬೆನಿಫಿಷರಿ ಲಿಸ್ಟ್ ಅಂತ ಕಂಡು ಬರುತ್ತೆ ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಬೆನಿಫಿಷರಿ ಲಿಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರಬಹುದು ನಿಮಗೆ ಮೊದಲಿಗೆ ನಿಮ್ಮ ರಾಜ್ಯ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಜಿಲ್ಲೆ ಯಾವುದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಬೇಕು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಸಬ್ ಡಿಸ್ಟ್ರಿಕ್ಟ್ ಅಂತ ಕೇಳುತ್ತೆ ಸಬ್ ಡಿಸ್ಟ್ರಿಕ್ಟ್ ನಲ್ಲಿ ನಿಮ್ಮ ತಾಲೂಕನ್ನ ಸಬ್ ಡಿಸ್ಟ್ರಿಕ್ಟ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಲಾಕ್ ಅಂತ ಕೇಳುತ್ತೆ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಕೂಡ ನಿಮ್ಮ ತಾಲೂಕನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಬೇಕು ನಂತರ ನಿಮ್ಮ ವಿಲೇಜ್ ಹಳ್ಳಿ ಯಾವುದು ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಬೇಕು ನಂತರ ಇಲ್ಲಿ ನೋಡ್ತಿರಬಹುದು ನಿಮಗೆ ಗೆಟ್ ರಿಪೋರ್ಟ್ ಅಂತ ನಾವು ಕ್ಲಿಕ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡ್ತಿರಬಹುದು ಇವತ್ತು ತಾನೇ ಬಂದಿರುವಂತ ಲೇಟೆಸ್ಟ್ ಹೊಸ ಬೆನಿಫಿಷರಿ ಲಿಸ್ಟ್ ಇದು 2/3/2022 ಮತ್ತೆ ಟೈಮಿಂಗ್ ಕೂಡ ನೋಡ್ತಿರಬಹುದು ಅಂದ್ರೆ ಈ ಒಂದು ಬೆನಿಫಿಷರಿ ಲಿಸ್ಟ್ ಆವಾಗ ಆವಾಗ ಚೇಂಜ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ನೀವು ಚೆಕ್ ಮಾಡ್ತಾ ಇರಬೇಕು ಈಗ ಇಲ್ಲಿ ನಾವು ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರಬಹುದು ಹೊಸದಾಗಿ ಬಂದಿರುವಂತ ಬೆನಿಫಿಷರಿ ಲಿಸ್ಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗಿದೆ ಅಂದ್ರೆ ಈ ಲಿಸ್ಟ್ ನಲ್ಲಿ ರೈತನ ಹೆಸರು ನೋಡಬಹುದು ಮತ್ತೆ ರೈತನ ತಂದೆ ಹೆಸರು ನೋಡಬಹುದು ಮತ್ತೆ ಮೇಲ್ ಫೀಮೇಲ್ ಕಂಡುಬರುತ್ತೆ ಮತ್ತೆ ನಿಮ್ಮ ಅಡ್ರೆಸ್ ಕೂಡ ಕಂಡುಬರುತ್ತೆ ಅಂದ್ರೆ ಈ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ನಿಮ್ಮ ತಂದೆ ಹೆಸರು ಮತ್ತೆ ನಿಮ್ಮ ಹೆಸರು ಅಡ್ರೆಸ್ ಮುಖಾಂತರ ನೀವು ಕನ್ಫರ್ಮ್ ಮಾಡ್ಕೊಳ್ಳಬೇಕು ಅಂದ್ರೆ ನಿಧಾನವಾಗಿ ಒಂದೊಂದೇ ಹೆಸರನ್ನ ಚೆಕ್ ಮಾಡ್ಕೊಳ್ತಾ ಬರಬೇಕು ಯಾಕಂದ್ರೆ ಬಹಳಷ್ಟು ಹೆಸರುಗಳು ಇರುತ್ತೆ ಇದರಲ್ಲಿ ನಿಧಾನವಾಗಿ ಒಂದೊಂದಾಗಿ ಚೆಕ್ ಮಾಡಿ ಮೊದಲನೇ ಕಾಲಮ್ ನಲ್ಲಿ ಇಲ್ಲ ಅಂದ್ರೆ ಕೆಳಗಡೆ ಇಲ್ಲಿ ನೋಡ್ತಿರಬಹುದು 2 3 4 ಅಂತ ಕಾಲಮ್ಗಳು ಇದಾವೆ ಎಲ್ಲ ಕಾಲಮ್ಗಳನ್ನ ನಿಧಾನವಾಗಿ ಚೆಕ್ ಮಾಡ್ತಾ ಹೋಗಬೇಕು ಈ ರೀತಿಯಾಗಿ ನೀವು ಹೊಸದಾಗಿ ಬಂದಿರುವಂತ ಬೆನಿಫಿಷರಿ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂತಂದ್ರೆ ನಿಮಗೆ ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 11ನೇ ಕಂತಿನ ಹಣ ಬರೋದು ಪಕ್ಕಾ ಗ್ಯಾರಂಟಿ ಮತ್ತೆ ಈ ಒಂದು ಹೊಸದಾಗಿ ಯಾರು ಅರ್ಜಿಯನ್ನು ಸಲ್ಲಿಸುತ್ತಾರೆ ಸೆಲೆಕ್ಟ್ ಆದಂತ ರೈತರ ಹೆಸರು ಕೂಡ ಇದರಲ್ಲಿ ಇರುತ್ತೆ ಅಂದ್ರೆ ಅವರಿಗೆ ಕೂಡ ನೆಕ್ಸ್ಟ್ ಏಪ್ರಿಲ್ ಫಸ್ಟ್ ವೀಕ್ ನಲ್ಲಿ ಹಣ ಬರುತ್ತೆ ಈ ರೀತಿಯಾಗಿ ಹೊಸ ಬೆನಿಫಿಷರಿ ಲಿಸ್ಟ್ ಅನ್ನು ನೀವು ಚೆಕ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ